ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫೈ ಹಜರ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಈ ಚಾನಲಲ್ಲಿ ಪ್ರತಿದಿನದ ಅಡಿಕೆ ಮಾರುಕಟ್ಟೆ ಬೆಲೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ 4 ಎಕರೆ ಖಾಲಿ ಜಮೀನಲ್ಲಿ ಅಡಿಕೆ ತೋಟನ ಮಾಡಿದ್ದಾರೆ. 1.5 ವರ್ಷದ ಗಿಡಗಳು ಇವು. ಈ 1.5 ವರ್ಷದಲ್ಲಿ ಇವರು ಏನೇನು ಮಾಡಿದ್ದಾರೆ, ಯಾವ ರೀತಿ ಇವರು ಅಡಿಕೆ ತೋಟವನ್ನು ಬೆಳೆಸ್ತಿದ್ದಾರೆ ಅಂತ ಇವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ತುಂಬ ಯೂಸ್ ಆಗೋ ಇನ್ಫಾರ್ಮೇಷನ್ ಇದೆ. ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮ್ಮ ಹತ್ರ ಯಾವುದಾದ್ರೂ ವಿಡಿಯೋ ಇದ್ದರೆ ಅಥವಾ ಜನಗಳಿಗೆ ಉಪಯೋಗ ಆಗೋಂಥ ಯೂಸ್ಫುಲ್ ಇನ್ಫಾರ್ಮೇಷನ್ ಏನಾದರೂ ನೀವು ಕೊಡ್ತೀರಾ ಅಂದರೆ ಸ್ಕ್ರೀನ್ ಮೇಲೆ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಫೋನ್ ನಂಬರ್ ಇದೆ, ನಮಗೆ ಕಾಲ್ ಮಾಡಿ ಬಂದು ವಿಡಿಯೋನ ಶೂಟ್ ಮಾಡಿ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತೀವಿ. 1.5 ವರ್ಷದ ಹಿಂದೆ ಇದೇ ಜಮೀನಲ್ಲಿ ಅಡಿಕೆ ಸಸಿನ ಕೂರಿಸಿದ್ದು ವಿಡಿಯೋ ಮಾಡಿದ್ವಿ. ಆ ವಿಡಿಯೋ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲೇ ಕೊಟ್ಟಿರ್ತೀನಿ. ಇದೇ ವಿಡಿಯೋ ಅದು. ಈ ವಿಡಿಯೋನೂ ನೋಡಿ, ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಏನಿದೆ ಅಂತ. ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ 4 ಎಕರೆ ಖಾಲಿ ಜಮೀನನ್ನು ಡಬಲ್ ನೇಗಿಲು ಹೊಡೆದು ಆಮೇಲೆ ರೋಟ್ರಿ ಹೊಡೆದು ನೆಲನ ಮಟ್ಟ ಮಾಡಿಕೊಂಡ್ವಿ. ಆಮೇಲೆ ಸ್ವಲ್ಪ ದಿನ ನೀರು ಬಿಟ್ಟು ನೆಲನ ನೆನೆಸಿದ್ವಿ. 1.5 ಅಡಿಯಷ್ಟು ಗುಂಡಿ ಹೊಡೆದ್ವಿ. ಗುಂಡಿ ಹೊಡೆದು 8 ಅಡಿಯಿಂದ 8 ಅಡಿ ಸಸಿ ಸಹಾಯ ಮಾಡಿಸಿ ಸಸಿನ 1.5 ವರ್ಷದ ಒಂದು ಸಸಿ ತಂದ್ವಿ, ಪ್ಯಾಕೆಟ್ ಸಸಿ ತಂದ್ವಿ. ಗುಂಡಿ ಒಳಗಿಟ್ಟು ನೀರು ಬಿಟ್ವಿ. ನೀರು ಬಿಟ್ಟು ಆಮೇಲೆ ಒಂದು 2-3 ದಿವಸ ಬಿಟ್ಟು ಸಸಿನ ಉಳಿದ್ವಿ. ಗಟ್ಟಿ ಆಗೋಕ್ಕೆ ಯಾಕಂದರೆ ಹೇರ್ ತಗೋಬಾರ್ದು ನೆಲ. ಆ ಥರ ಮಾಡಿ ಆಮೇಲೆ ಒಂದು 4-5 ದಿವಸ ನಾವು ನೀರು ಬಿಡಲಿಲ್ಲ, ಯಾಕಂದರೆ ಬೇರು ಕೊಳತು ಹೋಗ್ತವೆ ಅನ್ನೋ ರೀತಿಯಲ್ಲಿ ನೀರು ಬಿಡಲಿಲ್ಲ. ಆಮೇಲೆ ಹಿಂಗೆ ಬೆಳೆ ಬೆಳೆದಾಗ ಒಂದು 2-3 ತಿಂಗಳಿಗೆ ಒಂದೊಂದ್ಸಲಿ ಬಾಂಡ್ಲಿ ಹೊಡ್ಕೊಂಡ್ವಿ. ನೇಗಿಲು ಹೊಡೆಸ್ತಿರಲ್ಲ, ಯಾಕಂದರೆ ಬೇರುಗಳು ಸೊಡ್ಲಾಗ್ತವೆ ಅಂತ ಹೇಳಿ ನೇಗಿಲು ಹೊಡೆಸ್ತಿರಲ್ಲ, ಬಾಂಡ್ಲಿ ಹೊಡಿತಿದ್ವಿ. ಬಾಂಡ್ಲಿ ಹೊಡ್ಕೊಂಡು ಆ ಗುಣಿ ಸುತ್ತು ಏನಾರ ಕಸ ಪಸ ಇದ್ದರೆ ಹಂಗೆ ಲೈಟಾಗಿ ಕೆತ್ಕೊಳ್ತಿದ್ವಿ. ಬಾಂಡ್ಲಿನ ನೀವು 8 ವರ್ಷ ಹೊಡೆದ್ರಿ? ಬಾಂಡ್ಲಿನ ನಾವು 2-3 ತಿಂಗಳಿಗೆ ಒಂದ್ಸರಿ ಹೊಡಿತಿದ್ವಿ. ಆಮೇಲೆ ಗೊಬ್ಬರ ಏನು ಒಂದು 6-7 ತಿಂಗಳು ನಾವು ಗೊಬ್ಬರಗಳು ಏನು ಕೊಡಲಿಲ್ಲ. ಆಮೇಲೆ ಮೋದಿ ಕೇರಿಂದು ಲಿಕ್ವಿಡ್ ಬರುತ್ತೆ, ಆ ಲಿಕ್ವಿಡ್ನ ನಾವು ಡ್ರಂಚ್ ಮಾಡ್ತಿದ್ವಿ. 4 ಎಕರೆಗೆ ಡ್ರಂಚಿಂಗ್ ಅಂದರೆ ಒಂದು 4,000 ರೂಪಾಯಿ ಖರ್ಚು ಬರೋದು, 4-5,000 ರೂಪಾಯಿ ಔಷಧಿ. ಇದೊಂದು 4,000 ಅಂತೆ. ನಾವು ಡ್ರಂಚ್ ಮಾಡೋದು ಒಂದು 1,000 ರೂಪಾಯಿ 2,000 ರೂಪಾಯಿ ಜನಗಳಿಗೆ ಕರ್ಕೊಂಡು ಡ್ರಂಚ್ ಮಾಡ್ತಿದ್ವಿ. ಸಸಿನ ಎಲ್ಲ ಸಸಿಗೂ ಬಟ್ಟೆಗೆ ಹೋಯ್ತಿದ್ವಿ. ಆ ಥರ ಮಾಡ್ಕೊಂಡು ಈಗ ಈ ಒಂದು ಸಸಿಗೆ ಈಗ 1 ವರ್ಷ 8 ತಿಂಗಳು ಈ ಸಸಿಗೆ ಅದು ಎಲ್ಲ ಆಲ ಬೆಣ್ಣೆ ಬಿದ್ದಿದ್ದಾವೆ. 1 ವರ್ಷ 8 ತಿಂಗಳು ಸಸಿ ಇದೆ ನೋಡು, ಹೆಂಗಿದೆ ಬಡ್ಡೆ, ಹೆಂಗಿದೆ ನೋಡಿ, ಒಳ್ಳೆ ಬಡ್ಡೆ ಬಿಟ್ಕೊಂಡಿದ್ದಾವೆ. ಬಿಟ್ಟರೆ ಮತ್ತೆ ಒಂದು ನೀರು ಅತಿಯಾಗಿ ಏನು ಕೊಡ್ತಿರಲ್ಲ ಸರ್. ಇದು ಮೋದಿ ಕೇರ್ ಬಿಟ್ಟರೆ ನೀವು ಯಾವ ಗೊಬ್ಬರನೂ ಕೊಡಲಿಲ್ಲ? ಮತ್ತೆ ಕೋಳಿ ಗೊಬ್ಬರ ಆಗಲಿ ಕೊಟ್ಟಿಗೆ ಗೊಬ್ಬರ ಆಗಲಿ ಯಾವುದು ಕೊಡಲಿಲ್ಲ? ನಾವು ಮೋದಿ ಕೇರಿನ ಒಂದೇ ಕೊಟ್ಟಿದ್ದು, ಅದು ಒಂದು 3-4 ಸಲಿ ಕೊಡಿದ್ವಿ ಅಷ್ಟೇ. ಇನ್ನಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋ ಉದ್ದ ಇರೋದ್ರಿಂದ 2 ಮತ್ತು 3 ವಿಡಿಯೋ ಬರ್ಬೋದು. ಸೊ ಇದು ಪಾರ್ಟ್ 1, ಪಾರ್ಟ್ 2 ಮತ್ತು ಪಾರ್ಟ್ 3 ನೋಡಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನಿರ್ತವೆ ಅದು ಹಿಂಗೆ ಹೇಳಿದಾಗ ರಕ್ತ ಬರಂಗೆ ಬರುತ್ತೆ, ಅವಕ್ಕೆಲ್ಲ ಸ್ಪ್ರೇ ಮಾಡ್ತಿದ್ವಿ ತಿಂಗಳು.